ಚಂದ್ರಮೌಳಿ ಚಂದ್ರಮೌಳಿ ಯಾರು ನಮ್ಮಮ್ಮಗ ಅರೆ ನಿಮ್ಮಮ್ಮಗ ನಮ್ಮನೆಯಲ್ಲಿ ಯಾಕ್ರಿ ಇರ್ತಾನೆ ಚೆನ್ನಾಗಿ ಹೇಳಿದ್ರಿ ಇದು ಲಂಬೋದರ ಮನೆ ತಾನೆ ಹೌದು ಮತ್ತೆ ಅವಕಾಶ ಮಾಡಿಬಿಡಿ ಚಂದ್ರಮೌಳಿ ಕರಿ ಯಾವಾಗ ಅವನು ನೋಡ್ತೀವೋ ಅಂತ ಒದ್ದಾಡ್ತಿದೀವಿ ಅರೆ ನಿಮ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯೇನ್ರಿ ಯಾವ್ದೋ ಮನೆ ಒಳಗಡೆ ಇದ್ದಕ್ಕಿದ್ದಾಗೆ ನುಗ್ಗ್ಬಿಟ್ಟು ಚಂದ್ರಮೌಳಿನ್ ಕರಿ ಚಂದ್ರಮೌಳಿನ್ ಕರಿ ಅಂದ್ರೆ ನಾನು ಎಲ್ಲಿಂದ ಕರೀಲಿ ಏನು ಹುಡುಗಾಟ ಆಡ್ತಿದ್ದೀನಮ್ಮ ನೀನ್ ಯಾರು ಮನೆ ಕೆಲಸದವಳು ಇರ್ಬೇಕು ಏಯ್ ಮುದುಕಿ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಕೆಲಸದವಳು ಅಂತೀಯ ನಾನು ಈ ಮನೆ ಯಜಮಾನಿ ಲಂಬೋದರನ ಹೆಂಡತಿ ಮೊದಲೇ ಹೇಳಕ್ಕೆ ಏನಾಗಿತ್ತಮ್ಮ ಅಲ್ಲ ಮತ್ತೆ ಚಂದ್ರಮೌಳಿ ಯಾರು ಅಂದ್ರೆ ಗೊತ್ತೇ ಇಲ್ಲ ಅಂತಿದ್ಯಾ ಏ ಗೊತ್ತಿದ್ರಲ್ವಾ ಗೊತ್ತಿದೆ ಅನ್ನಕ್ಕೆ ಅದೇ ಅಮ್ಮ ನಮ್ಮ ಲಂಬೋದರ ಸಾಕ್ತಾ ಇದನಲ್ಲ ನಮ್ಮ ಚಂದ್ರಮೌಳಿ ಮಗ ಚಂದ್ರಮೌಳಿ ರೀ ನಿಮಗೆ ನಿಜವಾಗ್ಲೂ ಹುಚ್ಚಿಡ್ದು ಬಿಟ್ಟಿದೆ ಚಂದ್ರಮೌಳಿ ಮಗ ಚಂದ್ರಮೌಳಿ ಅಂತೆ ಅದ ಹೇಗ್ರಿ ಸಾಧ್ಯ ಎಲ್ಲೋ ಇರಬೇಕು ನಮ್ಗೆ ಯಾಕೆ ಸುಮ್ಮನಿರು ಸರಿ ಆ ಲಂಬೋದರ ಎಲ್ಲಮ್ಮ ಯಾರು ಆನಂದ್ ರಾಯ ಅಂತೆ ನಿಮ್ಮ ತರನೇ ಹುಚ್ಚುಚ್ಚಾಗಿ ಲೆಟರ್ ಬರೆದಿದ್ದ ನನ್ನ ಮಗ ಗಣೇಶನ್ ಕರ್ಕೊಂಡು ಏರ್ಪೋರ್ಟ್ ಗೆ ಬಾ ಅಂತ ಆಮೇಲೆ ಅದ ಎಲ್ಲಿಂದನೋ ಒಂದು ಹುಡುಗನ ಹಿಡ್ಕೊಂಡು ಬಂದು ಅವನತ್ರ ಕರ್ಕೊಂಡು ಹೋಗಿದ್ದಾರೆ ಹಾ ಹೌದಾ ವಿಶಾಲಾಕ್ಷಿ ಇದರಲ್ಲಿ ಏನೋ ವಿಷಯ ಅಡಗಿದೆ ಲಂಬೋದರ ಇಲ್ಲಿಗೆ ಬರೋವರೆಗೂ ಈ ಮನೆಯಿಂದ ಜಾಗ ಖಾಲಿ ಮಾಡೋದೇ ಬೇಡ ಕೂತ್ಕೋ ಆ ಇಷ್ಟೊತ್ತು ಎಲ್ಲಿ ಹೋಗ್ಬಿಟ್ಟಿದ್ಯೋ ಗಣೇಶ ನಾನೇ ಕರ್ಕೊಂಡು ಹೋಗಿದ್ದೆ ಓ ಹಾಗಿದ್ರೆ ಪರವಾಗಿಲ್ಲ ಅಲ್ಲ ತುಂಬಾ ವರ್ಷದಿಂದ ನಮ್ಮ ಗಣೇಶನ್ನ ಜತೆಯಲ್ಲೇ ಇಟ್ಕೊಂಡು ಬೆಳೆಸಿದ್ನಲ್ಲ ಅವನ್ ಬಿಟ್ಟು ಒಂದು ನಿಮಿಷ ಕೂಡ ಇರೋಕ್ಕಾಗಲ್ಲ ಅವನು ಬರೋವರೆಗೂ ಅದೇ ಹೊಡ್ಕೋತಾ ಇರುತ್ತೆ ಆಫ್ ಕೋರ್ಸ್ ದಟ್ ಈಸ್ ಸೆಂಟಿಮೆಂಟ್ ಅಲ್ಲಯ್ಯ ನೀನು ಒಬ್ಬ ಡ್ಯಾಡಿ ಜೊತೆ ಅಷ್ಟಷ್ಟು ಹೊತ್ತು ಕಳೆದ್ರೆ ನಾನು ಹೇಗಯ್ಯ ಮ್ಯಾನೇಜ್ ಮಾಡ್ಲಿ ನೀನ್ 104 ಜೊತೆ ಹೋದಾಗಿಂದ 102 ಬೊಂಬಡ ಹುಡುಕ್ತಾ ಇದೆ ಗಣೇಶ ಗಣೇಶ ಅಂತ ನೀವು ಒಂದೇ ಪಾಯಿಂಟ್ ಯೋಚನೆ ಮಾಡ್ತಿದ್ದೀರಲ್ಲ ಇನ್ನೊಂದು ಪಾಯಿಂಟ್ ಯೋಚನೆ ಮಾಡಿದ್ದೀರಾ ಏನಪ್ಪ ಅದು ಇವತ್ತ ರಾತ್ರಿ 102 104 ಎರಡುವೆ ನನ್ನ ಪಕ್ಕ ಮಲ್ಕೊ ನನ್ನ ಪಕ್ಕ ಮಲ್ಕೊ ಅಂದ್ರೆ ನಾನು ಯಾರ ಪಕ್ಕ ಹೋಗಿ ಮಲ್ಕೊಳ್ಳಿ ಹೌದಲ್ಲಪ್ಪ ಏನಾದರೂ ಐಡಿಯಾ ಮಾಡೋಣ ಬಾ ಏ ಗಣೇಶ ಅದ್ಯಾಕೋ ಆರೂಮ್ ಹೋಗ್ತಾ ಇದ್ದೀಯಾ ಇದು ನಮ್ಮ ರೂಮ್ ಅಲ್ವಾ ಅಯ್ಯೋ ದೇವ್ರೇ ಅಂಕಲ್ ಅಂಕಲ್ 102 ಅಲ್ಲಿ ಇರೋದು ಅಯ್ಯೋ ಪೆದ್ದು ನೀವು ಯಾದದ ರೂಮ್ ನುಗ್ತಿದ್ದೀರಲ್ಲ ಈ ಹೋಟೆಲ್ ಅಲ್ಲಿ ಎಲ್ಲಾ ರೂಮ್ಗಳು ಎಲ್ಲಾ ಭಾಗಗಳು ಒಂದೇ ತರ ಇದೆಯಲ್ಲ ಗೊತ್ತೇ ಆಗಲ್ಲ ಕರೆಕ್ಟ್ ನಾನು ನನ್ನ ಮಗ ಏ ಗಣೇಶ ಇಬ್ರು ಒಂದೇ ತರ ಇದೀವಲ್ಲ ಹಾಗೆ ಅಪ್ಪ ಮಗ ಜಾಲಿ ಆಗಿರುವಾಗ ಮಧ್ಯೆ ನಾನೇ ಯಾಕೆ ನಾನು ಬೇಗ ಬಂದ್ಬಿಡ್ತೀನಿ ಓಕೆ ಕಮ್ ಆನ್ ಸನಿ ಬನ್ನಿ ಬನ್ನಿ ಲಂಬೋದರ್ ಬನ್ನಿ ಬನ್ನಿ ಎಲ್ಲಿ ನನ್ನ ಮಗ ಎಂ ಗಣೇಶ್ ಲಿಫ್ಟ್ ನಲ್ಲಿ ಆಡ್ತಿದ್ದಾನೆ ಒಳ್ಳೆ ಲಿಫ್ಟ್ ಹುಚ್ಚು ಅವನಿಗೆ ಮಿಸ್ಟರ್ ಮಧುಸೂದನ್ ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ಕೇಳಿ ನನ್ನ ತಂಗಿ ಪ್ರಕಾರ ನಿಮಗೆ ರಾತ್ರಿ ಕುಡಿಯೋ ಅಭ್ಯಾಸ ಇದೆ ಅಂತ ಕೇಳಿದೆ ಇವತ್ತು ಒಂದ್ ದಿವಸ ರಾತ್ರಿ ನೀವು ಕುಡಿದೇ ಇದ್ರೆ ಒಳ್ಳೇದು ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದರ್ ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ ಅದನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ ನಾನು ಗಣೇಶನ್ನ ಬಹಳ ಶಿಸ್ತಿನಿಂದ ಧಾರ್ಮಿಕ ಪ್ರಜ್ಞೆಯಿಂದ ಬೆಳೆಸಿದ್ದೀನಿ ಈ ಸಿಗರೇಟ್ ಸೇದೋದು ಅಥವಾ ಕುಡಿಯೋದು ದುರಭ್ಯಾಸ ಅದನ್ನು ಮಾಡುವವರು ದುಷ್ಟರು ರಾಕ್ಷಸರು ಅನ್ನೋ ಭಾವನೆ ಅವನಲ್ಲಿ ಹುಟ್ಟಿಸಿದ್ದೀನಿ ಅವನೇನಾದ್ರೂ ನಿಮ್ಮನ್ನ ಕುಡಿಯುವಾಗ ಸಿಗರೇಟ್ ಸೇದುವಾಗ ನೋಡಿದ್ರೆ ನೀವು ದುಷ್ಟರು ರಾಕ್ಷಸರು ಅಂದ್ಕೊಂಡು ನಿಮ್ಮ ಹತ್ರ ಬರೋಕೆ ಹೆದರ್ಕೊಂಡ್ರೆ ಅದಕ್ಕೆ ಎಸ್ ಎಸ್ ಯು ಆರ್ ಕರೆಕ್ಟ್ ಮಿಸ್ಟರ್ ಲಂಬೋದರ್ ನಾವು ಯಾವುದೇ ಕೆಟ್ಟ ಕೆಲಸ ಮಾಡಿದ್ರು ಸಣ್ಣ ಮಕ್ಕಳ ಎದುರಿಗೆ ಮಾಡಬಾರ್ದು ಅದು ಅವ್ರ ಮೇಲೆ ಪರಿಣಾಮ ಬೀರ್ಬಿಡುತ್ತೆ ಅದಕ್ಕೆ ನೀವು ಗಣೇಶನ್ ರಾತ್ರಿ ಕರ್ಕೊಂಡು ಹೋಗ್ಬಿಡಿ ಬೆಳಿಗ್ಗೆ ಕರ್ಕೊಂಡ್ ಬಂದು ಬಿಟ್ಬಿಡಿ ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನ್ ಏನ್ ಮಾಡೋಕ್ಕೂ ಸಿದ್ಧ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಹಲೋ ಎಸ್ ಆನಂದ್ ರಾವ್ ಹಿಯರ್ ನಾನು ಡಿಯರ್ ರಿಸೆಪ್ಷನಿಸ್ಟ್ ರೀಟಾ ಓ ರೀಟಾ ನಾನ್ ಬಂದಿರೋದು ನಿನಗೆ ಹೇಗ್ ಗೊತ್ತಾಯ್ತು ಒಬ್ಬ ರಿಸೆಪ್ಷನಿಸ್ಟ್ ಗೆ ಹೋಟೆಲ್ ಗೆ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗೋದು ದೊಡ್ಡ ವಿಷಯನಾ ಏನ್ ಒಬ್ರೇ ಬಂದಿದ್ದೀರಾ ಇಲ್ಲ ಕಂಪನಿ ಇದೆಯಾ ನೋನೋ ಇವತ್ತು ಕಂಪನಿ ಬೇಡ ಅಂತ ಅದ ಯಾವಾಗ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಸನ್ಯಾಸತ್ವ ಅಂತಲ್ಲ ಅದು ಅದು ಇಲ್ಲ ಇದು ಇಲ್ಲ ನಮ್ಮಂಥ ಮೇನ್ ಕೇರ್ ಇರೋವರೆಗೂ ನಿಮ್ಮಂಥ ವಿಶ್ವಾಮಿತ್ರರ ಆಟ ಏನು ನಡೆಯೋಲ್ಲ 8:30 ನನ್ನ ವರ್ಕ್ ಮುಗಿಯುತ್ತೆ 8:45 ನಾನೇ ನಿಮ್ ರೂಮಿಗೆ ಬರ್ತೀನಿ ಓಕೆ 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 ಮಿಸ್ಟರ್ ಆನಂದ್ ರಾವ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೀವು ನಿಮ್ಮ ಗಣೇಶನ ಮುದ್ದು ಮುದ್ದಾದ ಮಾತುಗಳನ್ನು ಕೇಳುತ್ತಾ ರಾತ್ರಿ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡಿರಿ ಬೇಡ ಬೇಡ ದಿನ ನಿಮ್ ಜೊತೆ ಮಲ್ಕೊಂಡು ಅಭ್ಯಾಸ ಆಗಿದೆ
ಈಗ ಬೇರೆ ಜೊತೆ ಮಲ್ಕೊಂಡ್ರೆ ತೊಂದ್ರೆ ಆಗ್ಬಹುದು. ಇಲ್ಲ ಇಲ್ಲ, ನಮ್ ಗಣೇಶನ್ ಹಾಗೇನಿಲ್ಲ. ಹಾಗಲ್ಲ ಮಿಸ್ಟರ್ ಲಂಬೋದರ್, ಅದು ರಾತ್ರಿ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಾರೆ. ಓ, ನಿಮ್ ಬಿಸ್ನೆಸ್ ಮಾಡ್ತಾರೆ? ಹೌದು. ಆದ್ರಿಂದ ಇಫ್ ಡೋಂಟ್ ಮೈಂಡ್, ಇವತ್ ರಾತ್ರಿ ಗಣೇಶನ್ ನಿಮ್ ಜೊತೆ ಇಟ್ಕೊಂಡಿದ್ದೆ, ಬೆಳಿಗ್ಗೆ ಕರ್ಕೊಂಡ್ಬಂದ್ಬಿಡಿ. ಯಸ್ ಯು ಪ್ಲೀಸ್ ಸರ್. ಗಣೇಶ ಹೋಗೋಣ.